So, role of individual in prevention of pollution. So, ಇದು ನಮ್ಮ ರೆಸ್ಪಾನ್ಸಿಬಿಲಿಟಿ. ನಾನು ಎಂತ ಹೇಳಿದೆ ಆಗ ಒಂದು ವಿಡಿಯೋದಲ್ಲಿ, ನಾವು ಈ ಭೂಮಿಯಲ್ಲಿ ಗೆಸ್ಟ್ ಥರ ಬಂದದ್ದು. ಇಲ್ಲಿ ಯಾವ್ದು ಸಹ ನಮ್ಮ ಸ್ವತ್ತಲ್ಲ. ಈಗ ನಮ್ಮ ಮನೆ ಇರ್ಬೋದು, ನಾವು ಇರುವ ಭೂಮಿ ಇರ್ಬೋದು, ನಮ್ಮ ಜಾಗ ಇರ್ಬೋದು, ನಾವು ತಿನ್ನುವ ತಿಂಡಿ ಇರ್ಬೋದು, ನಾವು ಬ್ರೀತ್ ಮಾಡುವ ಗಾಳಿ ಇರ್ಬೋದು, ನಮ್ಮ ಸುತ್ತಮುತ್ತಲಿರುವ ಮರ ಗಿಡ ಎಲ್ಲ ಇರ್ಬೋದು, ಯಾವ್ದು ಸಹ ನಮ್ದಲ್ಲ. ನಮಗೆ ಸ್ವಾರ್ಥ ಇರಬಾರ್ದು, ನಾವು ಡೌನ್ ಟು ಅರ್ತ್ ಇರಬೇಕು. ಸೊ ಈಗ ನಮ್ದೇನು ಜವಾಬ್ದಾರಿ ಅಂದರೆ, ನಾವು ಈಗ ಬಂದಾಗ ಹೇಗಿತ್ತು ಆದಷ್ಟು ಕಮ್ಮಿ ಅಥವಾ ಹಾಗೇ ಬಿಟ್ಟು ಹೋಗಬೇಕು ನಾವು. ಯಾಕೆಂದರೆ ನಮ್ಮ ಫ್ಯೂಚರ್ ಜನ್ರೇಷನ್ ಅವ್ರಿಗೆ ಸಹ ಚಾನ್ಸ್ ಕೊಡಬೇಕು ಈ ಉಸಿರನ್ನೆಲ್ಲ ತಗೊಳ್ಳಿಕ್ಕೆ, ಅಥವಾ ಮರ ಎಲ್ಲ ನೋಡಲಿಕ್ಕೆ, ಪ್ರಾಣಿಯನ್ನು ಸಾಯಿಸದೆ ಎಲ್ಲ ಪ್ರಾಣಿ ಹಾಗೇ ಉಳಿದಿರಲಿಕ್ಕೆ. ನಮ್ಮ ಜವಾಬ್ದಾರಿ ಅರ್ಥನ್ನು ಹೇಗೆ ನಾವು ಬರುವಾಗ ಹೇಗಿದ್ದು ಹಾಗೇ ಬಿಟ್ಟು ಹೋಗೋದು. ಆ್ಯಕ್ಚುಲಿ ಈಗ ನೋಡ್ಲಿಕ್ಕೆ ಹೋದರೆ ಮನುಷ್ಯರೇ ತುಂಬ ಡೇಂಜರ್ ಪ್ರಕೃತಿಗೆ, ಪ್ರಕೃತಿಗಿಂತ. ಯಾಕಂದರೆ ಮನುಷ್ಯರು ಥಿಂಕ್ ಮಾಡ್ತಾರೆ, ಪ್ರಕೃತಿ ಪ್ರಾಣಿ ಏನು ಸಹ ಅಷ್ಟು ಥಿಂಕ್ ಮಾಡಲ್ಲ ಮನುಷ್ಯನ ಥರ. ಸೊ ಈಗ ನಾನೇನು ಬರೆದೆ ಅದನ್ನು ನೀವು ಫಸ್ಟ್ ಬರೀಬೋದು ಒಂದು ಪ್ಯಾರ ಆಗಿ. ಅದು ಬರೆದಾದ್ಮೇಲೆ ಈ ಪಾಯಿಂಟ್ಸ್ ಬರಿಬೇಕು: ರೆಸ್ಪೆಕ್ಟ್ ಆಲ್ ಫಾರ್ಮ್ಸ್ ಆಫ್ ಲೈಫ್, ಇದು ವುಡ್ಡಿಂದ ಮಾಡಿದ ಫರ್ನಿಚರ್ ಅಂತ ತೊಗೊಳ್ಬೇಡಿ, ಫಾಸಿಲ್ ಫ್ಯೂಲ್ ಅಂದರೆ ಬೈಕಲ್ಲೆಲ್ಲ ಪೆಟ್ರೋಲ್ ಉಂಟಲ್ಲ, ಸೊ ಆದಷ್ಟು ಎಲೆಕ್ಟ್ರಿಕಲ್ ವೆಹಿಕಲ್ಸ್ ಎಲ್ಲ ತೊಗೊಳ್ಳಿಕ್ಕೆ, ಅಂದರೆ ರಿನ್ಯೂವೇಬಲ್ ಎನರ್ಜಿದು ರಿಸೋರ್ಸ್ ಎಲ್ಲ ಯೂಸ್ ಮಾಡಲಿಕ್ಕೆ ನೋಡಿ. ಮತ್ತು ಗಾಡಿಯೆಲ್ಲ ನೀವು ಯಾವಾಗ ಯೂಸ್ ಇಲ್ಲ ಆಗ ಆಫ್ ಮಾಡಿ, ಲೈಟ್ ಯಾವಾಗ ಯೂಸ್ ಇಲ್ಲ ರೂಮ್ ಇದು ಆಫ್ ಮಾಡಿ. ಮತ್ತು ಯೂಸ್ ರಿಚಾರ್ಜಬಲ್ ಬ್ಯಾಟ್ರಿ, ಡು ನಾಟ್ ಲಿಟರ್ ಆನ್ ರೋಡ್ಸ್ ಅಂದರೆ ಪಬ್ಲಿಕ್ ಪ್ಲೇಸಸ್ಸಲ್ಲಿ ಎಲ್ಲ ಯೂರಿನ್ ಮಾಡೋದು ಅಂಥದ್ದೆಲ್ಲ ಕೆಲಸ ಮಾಡಬೇಡಿ, ಯಾಕೆಂದರೆ ಪ್ರಕೃತಿ ಹಾಳಾಗ್ತದೆ ವಾಶ್ರೂಮ್ ಯೂಸ್ ಮಾಡಿ. ಸೊ ಇಷ್ಟು ಮಾತ್ರ ಅಲ್ಲ, ಇನ್ನೂ ಸಹ ಉಂಟು. ನಾನು ಕೆಲವು ಕ್ರೂಷಿಯಲ್ ಪಾಯಿಂಟ್ಸನ್ನು ಎಕ್ಸ್ಪ್ಲೇನ್ ಮಾಡಿದೆ, ನೀವು ಎಷ್ಟು ಸಹ ಬರಿತಾ ಹೋಗ್ಬೋದು ಅಥವಾ ನೋಟ್ಸಲ್ಲಿ ಇನ್ನೂ ಸಹ ಉಂಟು, ಅದನ್ನು ನೋಡ್ಬೋದು.